ಅವರು ಅವರು ಸರಿ ಇಲ್ಲ ಹಾಗೆ ನಾನು ಕಳಿಸಿಲ್ಲ ಸರ್. ನೀವು ನಮ್ಗೆ ಕಳಿಸಿದಾಗ ನಾವು ಮಾಡಿದ್ವಿ. ಹೌದು. ಆ ಸ್ಟೇಟ್ಮೆಂಟ್ ಎಲ್ಲಿಂದ ಬಂತು, ಅದು ಯಾರು ಮಾಡಿತ್ತು? ಅದು ನನಗೂ ಗೊತ್ತಿಲ್ಲ ಸರ್, ನನಗೆ ಬಂತು ನಾನು ಕಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಹೇಗೆ ಒಂದೇ ಇದನ್ನ ನಿಮ್ಮ ಪರವಾಗಿ ಅವ್ರ ಪರವಾಗೂ ಮಾತಾಡ್ತಾರೆ ಅಂದಾಗ ನನ್ನ ನಾಮಪತ್ರಕ್ಕೆ, ಅವರು ನನ್ನ ನಾಮಪತ್ರಕ್ಕೆ ಸಹಿ ಆಗಿರ್ತಕ್ಕಂಥದ್ದು ಇಲ್ಲೇ ಇದಾರೆ ಡಾಕ್ಟರ್ ಬಾಬು ಸಾರು, ಇನ್ನೊಬ್ರು ಪ್ರೌಢಶಾಲಾ ಶಿಕ್ಷಕರು ಬಡಮಾಗ್ನಳ್ಳಿ ಸುಬ್ರಹ್ಮಣಿ ಅಂತ. ನನ್ನ ನಾಮಪತ್ರದಲ್ಲಿ ಸಹಿ ಹಾಕಿರೋದು ಇವರು. ನಾನು ಇವ್ರ ಬಗ್ಗೆ ಅಷ್ಟೇ ಮಾತಾಡ್ಲಿಕ್ಕೆ ಸಾಧ್ಯ, ಅವ್ರ ಪತ್ರದಲ್ಲಿ ಅವ್ರ ನಾಮಪತ್ರದಲ್ಲಿ ಯಾರು ಸಹಿ ಮಾಡಿದ್ರು ಅಂತ ನಾನೇ ಹೇಳಕ್ ಸಾಧ್ಯ? ನೀವು ಅಲ್ಲಿ ಹೋಗಿ ಬೆದರಿಕೆ ಹಾಕಿದ್ರು, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಹೇಳ್ತಾರೆ ಅವ್ರ ವೆಂಕಟೇಶ್ ಅವರು ಆಗಿದ್ರಲ್ಲಿ, ವೆಂಕಟೇಶ್ ಅವರು ನೋಡಿ ಸರ್ ಬಂದ್ರು, ಬಾಬು ಅವರು ಬಂದ್ರು, ಇವ್ರು ಬಂದ್ರು, ನಮ್ಮನ್ನು ಬೆದರಿಕೆ ಹಾಕಿದ್ರು, ನನ್ನ ಬೆದರಿಸಿ ನನ್ನ ಹತ್ರ ಸಹಿ ತಗೊಂಡ್ರು. ಸರ್ ಅವರು ರಿಜೆಕ್ಟ್ ಮಾಡಿದ್ಮೇಲೆ ಅವ್ರು ಏನೋ ಮಾಡ್ಕೊಳಕ್ ಹೋಗಿ ಅವ್ರು ಏನೇನೋ ಅವ್ರವರೇ ಏನೋ ಮಾಡ್ಕೊಂಡು ಅದನ್ನ ಅದೇನೋ ಅಳಿಸಿದೆ ಅಂತಾರಲ್ಲ, ಹಾಗೆ ಅಳಿಸೋವಾಗ ಮಾಡ್ಕೊಂಡಿದಾರೆ ಬಿಟ್ರೆ ನನ್ನ ನಾಮಪತ್ರ ಕ್ಲಿಯರ್ ಆಗಿದೆ ಸರ್. ಇನ್ನೊಬ್ರ ನಾಮಪತ್ರದ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ನನ್ನ ನಾಮಪತ್ರದಲ್ಲಿ ಏನಾದ್ರೂ ಅವ್ರು ಸಹಿ ಮಾಡಿದ್ರೆ ನಾನು ಮಾತಾಡ್ತಿದ್ದೆ. ವೆಂಕಟೇಶ್ ಅನ್ನೋರು ನನ್ನ ನಾಮಪತ್ರದಲ್ಲಿ ಸಹಿ ಏನು ಮಾಡಿಲ್ವಲ್ಲ, ನಾನು ಅದ್ರ ಬಗ್ಗೆ ಯಾಕೆ ಮಾತಾಡಲಿ? ಇನ್ನೊಬ್ರ ನಾಮಪತ್ರದಲ್ಲಿ ಸಹಿ ಮಾಡಿದ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ನಮ್ಮ ಶಿಕ್ಷಕರೇನು ಏನು ಓದು ಬರಹ ಇಲ್ಲದೆ ಇರತಕ್ಕಂಥ ಬಹಳ ಪ್ರಜ್ಞಾವಂತ ಇದ್ದಾರೆ ನಮ್ಮ ಶಿಕ್ಷಕರು, ಅದನ್ನೆಲ್ಲ ಅರ್ಥ ಮಾಡ್ಕೊಂತಾರೆ. ಯಾಕೆ ಇವತ್ತೇ ಪ್ರೆಸ್ ಪಿಕ್ ಮಾಡಿದ್ರು, ಯಾಕೆ ಇವತ್ತು ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು ಅಂತಕ್ಕಂಥದ್ದು ತಮಗೆಲ್ಲ ಅರ್ಥ ಆಗಿರ್ತದೆ. ಮತ್ತೆ ನಾಮಿನೇಷನ್ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ಪ್ರೌಢಶಾಲೆಯಲ್ಲಿ ವಸಂತಮ್ಮ ಅವ್ರದ್ದು, ಅದು ನನ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ನನಗೆ ನಾಮಿನೇಷನ್ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ನನಗೆ ಸೂಚಕರಾಗಿ ಸಹಿ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಾಬು ಸರ್ ಅವರು ಮತ್ತೆ ಇನ್ನೊಬ್ರು ಸುಬ್ರಹ್ಮಣಿ, ಎಲ್ಲ ಇಬ್ರು ಕೂಡ ಶಿಕ್ಷಕರೇ. ನಾನು ಯಾರು ಡಿ ಗ್ರೂಪ್ ಅವ್ರ ಹತ್ರ ಇನ್ನೊಬ್ರ ಹತ್ರ ಹೋಗಿ ನಾನು ಹಾಕ್ಸ್ಕೊಂಡು ಬಂದಿಲ್ಲ. ನನ್ನ ನಾಮಪತ್ರಕ್ಕೂ ಅವರ ನಾಮಪತ್ರಕ್ಕೂ ಯಾವುದೋ ಸಂಬಂಧ ಇಲ್ಲ, ರಿಜೆಕ್ಟ್ ಆಗಿರೋ ನಾಮಪತ್ರಕ್ಕೂ ನಮ್ದು ಸಂಬಂಧ ಇಲ್ಲ. ಸೊ ಇಷ್ಟು ಹೇಳಕ್ ನಾನು ಬಯಸ್ತೇನೆ. ಆಮೇಲೆ ಮೊದಲೇ ನಾನು ರಿಜೆಕ್ಟ್ ಮಾಡೋದು ಗೊತ್ತಿತ್ತು ಅಂತ ಹೇಳ್ತಾರೆ. ರಿಜೆಕ್ಟ್ ಮಾಡೋ ಥರ ಇದ್ದಿದ್ರೆ ಹಿಂದಿನ ದಿನ ವಸಂತಮ್ಮ ಅವ್ರ ಮನೆಗೆ ಹೋಗಿ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ಯಾಕಿತ್ತು? ಹೋಗ್ಬಿಟ್ಟು ಮೇಡಮ್, ನಾವೆಲ್ಲ ಒಂದು ಕುಟುಂಬ, ನಾವೆಲ್ಲ ಒಟ್ಟಿಗಿರೋಣ, ನಮ್ಮಲ್ಲಿ ಚುನಾವಣೆ ಮಾಡ್ಕೊಳ್ಳೋದು ಬೇಡ ಮೇಡಮ್, ಇದರಲ್ಲಿ ಏನೂ ಇರೋದಿಲ್ಲ, ಸೇವೆ ಮಾಡ್ತಕ್ಕಂಥದ್ದು, ಹಾಗಾಗಿ ನಾವು ಸೇವೆ ಮಾಡ್ತಾ ಇದೀವಿ ಆಲ್ರೆಡಿ, ಮತ್ತೆ ಇದನ್ನ ನಾವು ಬೇರೆ ಬೇರೆ ಕಾರಣದಿಂದ ನಾವು ಚುನಾವಣೆ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಮೇಡಮ್, ಯಾರೋ ಮಾತು ಕೇಳಿ ಚುನಾವಣೆಗೆ ಹೋಗ್ಬಿಡಿ ಅಂತ ನಾನು ಮನವಿ ಮಾಡಿದ್ದು ನಿಜ. ಆದರೆ ಮಾನ್ಯ ದಿನ ರಿಜೆಕ್ಟ್ ಆಗೋದು ನನಗೇನು ಗೊತ್ತಿತ್ತು, ರಿಜೆಕ್ಟ್ ಮಾಡಂಗಿದ್ರೆ ಅವ್ರ ಮನೆಗೆ ನಾನೇನು ಹೋಗ್ತಿದ್ದೆ. ಸೊ ಇದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಮತ್ತೆ ಚುನಾವಣಾಧಿಕಾರಿಗಳು ಏನು ನಿಯಮಾನುಸಾರ ಕ್ರಮಬದ್ಧವಾಗಿರ್ತಕ್ಕಂಥ ನಾಮಪತ್ರವನ್ನ ಪುರಸ್ಕರಿಸಿದ್ದಾರೆ, ಸರಿ ಇಲ್ಲದೆ ಇರ್ತಕ್ಕಂಥದ್ದು ಏನು ಕಾರಣ ಇದೆಯೋ ಅವರೇನು ಸುಮ್ ಸುಮ್ನೆ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ನಾಳೆ ಅದನ್ನ ಅದರ ಪರಿಣಾಮವನ್ನು ಅವರು ಕೂಡ ಫೇಸ್ ಮಾಡಬೇಕಾಗಿರ್ತದೆ. ಹಾಗಾಗಿ ಏನು ಕ್ರಮಬದ್ಧವಾಗಿದ್ರೆ ಮಾಡಿರ್ತಾರೆ, ಇಲ್ಲ ಅಂದ್ರೆ ಕ್ರಮಬದ್ಧವಾಗಿಲ್ಲ ಅಂದ್ರೆ ತಿರಸ್ಕಾರ ಮಾಡಿರ್ತಾರೆ. ಸೊ ಇದು ಚುನಾವಣಾಧಿಕಾರಿಗಳಿಗೆ ಗೊತ್ತಿರ್ತದೆ, ಅವರು ಕೂಡ ಗ್ರೂಪ್ ಬಿ ಆಫೀಸರ್, ಅವರು ಕೂಡ ಸುಖಾಸುಮ್ನೆ ಅವರು ಚುನಾವಣಾಧಿಕಾರಿ ಅಂತ ಕೂತಿಲ್ಲ ಅದು. ಹಾಗಾಗಿ ಅವ್ರ ಮೇಲೆ ನಾವು ಸುಖಾಸುಮ್ನೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತೆ ಅವರು ನಾನು ಸೇರ್ಕೊಂಡು ಏನೋ ಮಾಡಿದೀವಿ ಅಂತಕ್ಕಂಥದ್ದು ಅದು ಆಧಾರ ರಹಿತವಾಗಿರ್ತಕ್ಕಂಥ ಹೇಳಿಕೆ, ಬೇಸ್ಲೆಸ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತೆ ನಮ್ಮ KGF ನಲ್ಲಿ 102 ಪ್ರೌಢಶಾಲಾ ಶಿಕ್ಷಕರು ಅಂದ್ರೆ ಅದರಲ್ಲಿ ಸುಮಾರು 80-90 ಪ್ರೌಢಶಾಲಾ ಶಿಕ್ಷಕರು ಇದ್ದಾರೆ. ಅವ್ರ ಹತ್ರ ಯಾರ ಹತ್ರನೂ ಸಹಿ ಆಗದೆ ಪಾಪ ಅವ್ರಿಗೆ ಎಲ್ಲಿ ನಾನು ಸಹಿ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಬ್ರು ಅವರು ವೆಂಕಟೇಶ್ ಅಂತಕ್ಕಂಥ ಹೇಳ್ತಾರೆ, ನಾನು ಬಿಳಿ ಹಾಳೆ ಮೇಲೆ ಸಿಗ್ನೇಚರ್ ಮಾಡಿಕೊಟ್ಟೆ ಅಂತ. ಬಿಳಿ ಹಾಳೆ ಮೇಲೆ ಸಿಗ್ನೇಚರ್ ಮಾಡಿಕೊಟ್ರೆ ಯಾರಾದರೂ ಚುನಾವಣಾಧಿಕಾರಿ ತಗೊಂತಾರೆ, ಅದಕ್ಕೆ ಒಂದು ನಿಗದಿತವಾಗಿರ್ತಕ್ಕಂಥ ನಮೂನೆ ಇರುತ್ತೆ, ಆ ನಮೂನೆಯಲ್ಲಿ ಸಹಿ ಮಾಡಿದಾಗ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಅವರು ನಾನು ವೈಟ್ ಪೇಪರ್ ಮೇಲೆ ಸಹಿ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬರ್ತೇನೆ. ಇಷ್ಟು ಜನ ಪ್ರೌಢಶಾಲೆ ಶಿಕ್ಷಕರು ಇರ್ಬೇಕಾದ್ರೆ ಡಿ ಗ್ರೂಪ್ ಅವ್ರ ಹತ್ರ ಯಾಕೆ ಹಾಕೊಂಡ್ಬರ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ, ಉತ್ತಮ ಅಧಿಕಾರಿಗಳಿದ್ದಾರೆ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ನೌಕರರಿದ್ದಾರೆ ಇಲ್ಲಿ. ನಾನೊಬ್ಬ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಸರ್ಕಾರಿ ನೌಕರರ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದ್ದಾರೆ, ಪ್ರೀತಿ ವಿಶ್ವಾಸವನ್ನು ಹೊಂದಿದ್ದಾರೆ. ಯಾವುದೇ ಕಾರ್ಯಕ್ರಮಗಳು ಏನೇ ಇದ್ರೂ ನಮ್ಮನ್ನು ಆಹ್ವಾನ ಕೊಡ್ತಾರೆ, ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ನಾವು ಹೋಗಿ ಸ್ಪಂದಿಸ್ತೀವಿ, ಚೆನ್ನಾಗಿದ್ದೀವಿ. ಆ ಒಂದು ಅವ್ರಿಗೇನಪ್ಪ ಅಂದ್ರೆ ಸ್ವಲ್ಪ ಎಲ್ಲ ಚೆನ್ನಾಗಿದೆಯಲ್ಲ, ಇವರೆಲ್ಲ ಚೆನ್ನಾಗಿದಲ್ಲ ಅಂತಕ್ಕಂಥ ಹೊಟ್ಟೆ ಕಿಚ್ಚು ಇದೆ ಅವ್ರಿಗೆ, ಅದಕ್ಕೆ ನಾವೇನು ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈಗಲೂ ಹೇಳ್ತೇನೆ, ಅವ್ರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇವತ್ತಿಗೂ ಇದೆ, ನಾನು ಅವ್ರ ಬಗ್ಗೆ ತಪ್ಪಾಗಿ ಮಾತನಾಡ್ತಾ ಇಲ್ಲ. ಮತ್ತೆ ಇಷ್ಟು ಇದೆಲ್ಲ ಯಾಕೆ ಅವ್ರು ಮಾತಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ. ಕಳೆದ ಒಂದು ಆಗ್ನೇಯ ಶಿಕ್ಷಕರ ಚುನಾವಣೆ ನಡೀತದೆ, ಅಲ್ಲಿ ಶಿಕ್ಷಕರೇ ಮತದಾರರು. ನನ್ನ ಶಿಕ್ಷಕರ ಒಲವು ಎಲ್ಲಿರುತ್ತೋ ಅಲ್ಲಿ ಹೋಗ್ತಕ್ಕಂಥದ್ದು ನನ್ನ ಒಂದು ಕೆಲಸ, ಯಾಕಂದ್ರೆ ನಾನು ಅವ್ರ ಪ್ರತಿನಿಧಿ, ಅವರು ನಾವೆಲ್ಲ ಈ ಕಡೆ ಹೋಗೋಣ ಅಂದ್ರೆ ಆ ಕಡೆ ಹೋಗ್ತೀವಿ. ಸೊ ನಾನೊಂದು ಕಡೆ ಹೋದ್ರೆ ರವಿರೆಡ್ಡಿ ಅವರು ಏನ್ ಮಾಡಿದ್ರು, ಈ ಕಡೆ ಬರಬೇಕು ಅಂತ ಕೇಳಿದ್ರು. ಇನ್ನೊಂದು ಕಡೆ ಮಾಡ್ಬೇಕು ನೀನು ಅಂತ ಹೇಳಿದ್ರು. ಒಂದು ಮಾಡಿದ್ರೆ ನನ್ನ ಕಡೆ ಚುನಾವಣೆ ಮಾಡು, ಇಲ್ಲಾಂದ್ರೆ ನನ್ನ ಮನೇಲಿ ಇದ್ಬಿಡು ಅಂತ ಹೇಳಿದ್ರು. ಸೊ ಮನೇಲಿ ಇದ್ರೆ ನನ್ನ ಅಸ್ತಿತ್ವ ಹೇಗೆ? ಅವ್ರ ಜೊತೆ ಹೋದ್ರೆ ನನ್ನ ಶಿಕ್ಷಕರು ಒಲವು ಯಾವ ಕಡೆ ಇದೆ ಅದನ್ನ ಇಂಪಾರ್ಟೆನ್ಸ್ ಕೊಟ್ಟೆ ನಾನು.
ಸೊ ಹಾಗಾಗಿ ಅವ್ರಿಗೆ ನಾನು ಮಾಡಿದ ಅಧ್ಯಕ್ಷ ನಿಜನೇ, ಅವ್ರು ಮಾಡಿದ ಅಧ್ಯಕ್ಷ ರಾಜ್ಯಾಧ್ಯಕ್ಷರ ಹತ್ರ ಜಿಲ್ಲಾಧ್ಯಕ್ಷರ ಹತ್ರ ಅನುಮತಿ ತಗೊಂಡು ಅವ್ರು ಹೇಳಿದ್ದೆಲ್ಲ ನಿಜ, ಸುಳ್ಳು ಯಾವುದಿಲ್ಲ, ಸತ್ಯನೇ ಅದು. ಅವರೇ ಮಾಡಿದ ಅಧ್ಯಕ್ಷರು, 6 ತಿಂಗಳು ಟೈಮ್ ತಗೊಂಡು ಅಳೆದು ತೂಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರು. ನಿಜಾನೇ, ಆದ್ರೆ ನಾನೆಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಆ ಸ್ಥಾನಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸಿದೆ. ತಾವು ನೋಡಿದರೆ ನಮ್ಮ ಇಡೀ ತಾಲೂಕು ಸರ್ಕಾರಿ ನೌಕರರು ಕೂಡ ಎಲ್ಲ ನೋಡಿದ್ದಾರೆ, ನನ್ನ ಕೈಲಿ ಏನ್ ಸಾಧ್ಯ ಆಗುತ್ತೋ ಅಷ್ಟು ಸೇವೆನ ನಾನು ಮಾಡ್ಕೊಳ್ತಾ ಬಂದಿದ್ದೀನಿ. ಸೊ ಹಾಗಾಗಿ ಯಾವಾಗ ಅವರ ಪರವಾಗಿ ನಾನು ಶಿಕ್ಷಕರ ಒಂದು ಆಗ್ನೇಯ ಶಿಕ್ಷಕರ ಚುನಾವಣೆಯನ್ನು ಅವ್ರ ಪರವಾಗಿ ಕೆಲಸ ಮಾಡಿಲ್ವೋ ಅವಾಗಿಂದ ಅವ್ರು ನನ್ನ ಮೇಲೆ ದ್ವೇಷ ಭಾವನೆಯನ್ನು ಬೆಳೆಸ್ಕೊಂತಾರೆ. ಆ ದ್ವೇಷ ಭಾವನೆಯನ್ನು ಅವ್ರು ಬೆಳೆಸ್ಕೊಂಡಿದ್ದಕ್ಕೆ ಅದಕ್ಕೆ ನಾನು ಕಾರಣ ಅಲ್ಲ. ನಾನು ನಾನಿರ್ತಕ್ಕಂಥ ಸ್ಥಾನಗಳಿಗೆ ಅದಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಆ ಸ್ಥಾನಕ್ಕೆ ಗೌರವ ತರೋ ರೀತಿಯಲ್ಲಿ ಕೆಲಸ ಮಾಡ್ತಕ್ಕ ನನ್ನ ಜವಾಬ್ದಾರಿ. ಹಾಗಾಗಿ ನಾನು ಆ ಕೆಲಸ ಮಾಡಿದೆ. ಅವ್ರು ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಅಂತೇಳಿ ನಾನು ಅವ್ರ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ನಾನು ಅದನ್ನು ಎಷ್ಟೋ ತಿಳಿದಿದ್ದೇನೆ, ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಈ ರೀತಿ ನನ್ನ ಮೇಲೆ ಒಂದು ದ್ವೇಷ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಿಯಮ ಇದೆಯಾ ಇಲ್ಲದಿದ್ದರೆ ದಾಖಲೆ ಹೇಳಿ ಸರ್, ನೋಡೋಣ ಹೇಳಿ. ಅವರು ಅದು ಸರ್ಕಾರಿ ಬಂಗ್ಲೆ ಸರ್, ಅದು ಪಿ ಡಬ್ಲ್ಯೂ ಡಿ ಅವ್ರಿಗೆ ಒಂದು ಪತ್ರ ಕೊಟ್ಟರೆ ನಮ್ಮ ನೌಕರ ಸಂಘದಿಂದ ಒಂದು ಸಭೆ ಮಾಡ್ಕೊತೀವಿ ಅಂದರೆ ಕೊಡ್ತಾರೆ, ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ, ಒಂದು ಊಟ ಮಾಡ್ತೀವಿ, ಒಂದು ಕಾರ್ಯಕಾರಿ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀವಿ, ಒಂದು ಬರೀ ನಾವು ಅಷ್ಟೇ, ಬೇರೆ ಏನು ಮಾಡಿಲ್ಲ. ಶಾಸಕರ ಒಂದು ಹೆಸರನ್ನ ಬಳಸ್ಕೊಂಡು ಶಾಸಕರನ್ನ ಫೇಡಲ್ಲಿ ನೀವು ಎಲೆಕ್ಷನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ ಸರ್? ಒಂದು ಒಂದು ಕ್ಷೇತ್ರ, ಇದು ಒಂದು ಶಾಸಕ ಅಂದರೆ ಇಲ್ಲಿ ನಮ್ಮದು ಪ್ರಜಾಪ್ರಭುತ್ವ ಸರ್ಕಾರ ಅಂದರೆ ಇಲ್ಲಿ ರಾಜಕೀಯ ಪ್ರಾತಿನಿಧ್ಯ ಭಾಳ ಮುಖ್ಯ ಆಗ್ತದೆ. ಯಾರಾದರೂ ಶಾಸಕರು ಇರ್ಬೋದು, ಅರ್ಥ ಆಯ್ತಾ ಸರ್? ಶಾಸಕರು ಏನೋ ನಮ್ಮ ಒಂದು ಆಡಳಿತವನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು, ಅವರೇ ಕಾನೂನುಗಳನ್ನು ಶಾಸನಗಳನ್ನು ಮಾಡ್ತಕ್ಕಂಥವ್ರು ಅವರೇ. ಸೊ ಅವ್ರ ಹೆಸರನ್ನು ದುರ್ಬಳಕೆ ನಾವೇ ಮಾಡ್ಕೊಳ್ಳೋಣ ಸರ್? ಎಲ್ಲಾದರೂ ದಾಖಲೆ ಬೇಕಲ್ಲ ಸರ್, ನಾನು ಎಲ್ಲಾದರೂ ಈ ಥರ ಹೇಳಿದ್ದೀನಿ ಅನ್ನೋದಕ್ಕೆ ದಾಖಲೆ ಬೇಕಲ್ಲ. ನಾನು ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಹೆಸರು ಕೂಡ ಹೇಳ್ತೀನಿ. ಹಾಗಂತ ಆಗುತ್ತಾ? ಅವ್ರು ಹೇಳ್ತಾರೆ, ನಾನು ಅವ್ರ ಹೆಸರು ಹೇಳ್ತೀನಿ, ಇವ್ರ ಹೆಸರು ಹೇಳ್ತೀನಿ ಅಂತ, ಗೃಹಮಂತ್ರಿಗಳು ಪರಮೇಶ್ವರ ಹೆಸರು ಹೇಳ್ತೀನಿ ಅಂತ ಹೇಳ್ತಾರೆ. ಅದು ಹೆಂಗೆ ನಂಬಕ್ಕಾಗತ್ತ ನಾವೆಲ್ಲ? ನಾನು ಯಾರ ಹೆಸರು ಹೇಳ್ತಾ ಇದ್ದೀನಿ, ಏನು ಹೇಳಿದ್ದೀನಿ ಅದಕ್ಕೆ ದಾಖಲೆ ಬೇಕಲ್ಲ ಸರ್? ಒಟ್ಟಾರೆ ರವಿ ರೆಡ್ಡಿ ಅವರು ಹೇಳ್ತಾ ಇದ್ದಲ್ಲ ಸುಳ್ಳು ಅಂತ ಹೇಳ್ತಾರೆ. 100% ಸುಳ್ಳು ಸರ್, ಬಾಬು ಒಟ್ಟಾರೆ ಆಧಾರ ರಹಿತ ಸರ್, ಅದಕ್ಕೆ ಅವ್ರು ಇಲ್ಲೇ ಇದ್ದಾರೆ, ಅದಕ್ಕೆ ಇಲ್ಲೇ ಬಾಬು ಮಾತಾಡ್ತಾ ಇಲ್ಲ. ಅವ್ರು ನಿನ್ನ ಹೆಸರು ತಿಟ್ಟಲ್ ಮಾಡಿದ್ರೆ ಅಂತ ಹೇಳಿ ಹೇಳಿ ಸರ್. ಈಗ ಎಲೆಕ್ಷನ್ ಅನ್ನೋದು ಒಂದು ಹಬ್ಬ ಥರ, ಏನೋ ಒಂದು ಕ್ರೀಡೆ ಥರ. ಇವರು ಇರುವಂಥ ಶಕ್ತಿ ಇವ್ರು ತೋರಿಸಲಿ, ಅವ್ರು ಇರುವಂಥ ಶಕ್ತಿ ಅವ್ರು ತೋರಿಸ್ಕೊಳ್ಳಿ, ಅವ್ರು ಥರ್ಡ್ ಪರ್ಸನ್ ಬಂದು ಇನ್ನೊಂದು ಆಗಬಾರ್ದು ಅಂತ ನನ್ನ ಒಂದು ಪದೇ ಪದೇ ಅವ್ರಿಗೆ ಟಿವಿ ವಸಂತ ಮೇಡಮ್ ವಸಂತ ಮೇಡಮ್ ಮತ್ತು ಆನಂದ್ ಸರ್ ಮತ್ತು ರೆಡ್ಡಿ ಸರ್ ಪದೇ ಪದೇ ಟಿ ಪಿ ಬಾಬು ಸರ್ ಓದ್ರು ಅಂತಾರೆ. ನಾನು ಎಲ್ಲಿ ಓದೆ, ಯಾಕೆ ಓದೆ? ಸುಮ್ಮನೆ ರೆಕಾರ್ಡಿಂಗ್ ಮಾಡ್ಕೊಂಡು ನನ್ನ ಮೇಲೆ ಪ್ರಚಾರ ಮಾಡ್ತಾಯಿದ್ರೆ ದ್ರೋಹ ಆಯ್ತು. ಬಾಬು ಸರ್ ಬಂದು ರೆಡ್ಡಿ ರವಿ ಹತ್ರ ಮಾತಾಡೋ ರೆಕಾರ್ಡ್ಸ್ ಅವ್ರು ತೋರಿಸಿದಾರೆ, ಅದು ನಮ್ಮ ಹತ್ರ ರೆಕಾರ್ಡ್ ಇಲ್ಲ. ನೀವು ಅವರು ಇವ್ರ ಹತ್ರ ಮೂರ್ತಿನ ನಮ್ಗೆ ಕರ್ಕೊಂಡು ಹೋದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಇಲ್ಲ ಸರ್. ಈಗ ಅಲ್ಲೆಲ್ಲ ಹೋಗಿಲ್ಲ ನಾವು, ಅಲ್ಲಲ್ಲ ನಾನು ಹೇಳೋದೇನಪ್ಪ ಅಂದ್ರೆ ಇವ್ರ ಹತ್ರ ಏನೋ ಒಂದು ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು, ಅದೊಂದು ವಿಶ್ವಾಸ ರೆಕಾರ್ಡ್ ಮಾಡ್ಕೊಂತಾರೆ ಅಂದ್ರೆ ಅವ್ರದ್ದು ಎಂತ ಕ್ಯಾರೆಕ್ಟರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮಾಡೋದು ಇದೊಂದು ದೊಡ್ಡ ದ್ರೋಹ ಅಂತ ಅಂದ್ವಿ, ಮಿತ್ರ ದ್ರೋಹ ಇದು. ಆತ ಮಾಡೋದು ತಪ್ಪು ಅದು. ಇದು ಒಂದು ಹ್ಯೂಮನಿಟಿಗೆ ಸರಿಯಿಲ್ಲ, ಒಂದು ಫ್ರೆಂಡ್ಶಿಪ್ಗೆ ಧಕ್ಕೆ ತರೋಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಮಾಡಬಾರ್ದು ಅದು. ಚುನಾವಣಾ ಅಧಿಕಾರಿಗಳ ಜೊತೆ ನೀವು ಶಾಮೀಲಾಗಿಯೇ ಇದೆಲ್ಲನೂ ಆಗ್ತಾ ಇರೋದು ಅನ್ನೋದು ಒಂದು ಆರೋಪ ಸಹ. ನೀವು ಚುನಾವಣಾಧಿಕಾರಿ ಇಬ್ರು ಸರ್ ಶಾಮೀಲಾಗಿದ್ದೀವಿ ಅನ್ನೋದಕ್ಕೆ ಏನಾದ್ರು ದಾಖಲೆ ಬೇಕಲ್ಲ. ನಾನು ಹೇಳ್ತೀನಲ್ಲ ಆಗಲೇ, ಬಾಯಿ ಮಾತಲ್ಲಿ ಬೇರೆ ಅರಮನೆ ಮೈದಾನ ನಂದು ಅಂತ ಹೇಳ್ಬೋದು, ನಂದು ಅನ್ನೋದಕ್ಕೆ ದಾಖಲೆ ಬೇಕಲ್ಲ, ಹೌದಲ್ವಾ ಸರ್? ಇದು ನಂದು, ಇದು ಅವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಬೇಕಾದಷ್ಟು ಹೇಳ್ಬೋದು, ನಾನು ಬೇಕಾದಷ್ಟು ಆರೋಪಗಳು ಮಾಡ್ಬೋದು ಎಲ್ಲರ ಮೇಲೂ. ಆದರೆ ಇವೆಲ್ಲ ಬೇಸ್ಲೆಸ್, ಆಧಾರ ತೊಗೊಂಬಂದು ಕೊಡಲಿ ಸರ್, ನೀವೇನು ಹೇಳ್ತೀರ ಅದನ್ನು ಪಕ್ಕ ನೋಡ್ಕೊಳ್ಳೋಣ. ಒಟ್ಟಾರೆ ಶಿಕ್ಷಕರಿಗೆ ನೀವೇನು ಹೇಳಲಿಕ್ಕೆ ಸರ್ ಇಷ್ಟು ಸರ್? ಶಿಕ್ಷಕರಿಗೆ ನಾಳೆ ಏನು ಚುನಾವಣೆ ನಡೀತಾ ಇದೆ, ನಮ್ಮ ಅಭ್ಯರ್ಥಿಗಳು ಕ್ರಮಸಂಖ್ಯೆ 1, ಕ್ರಮಸಂಖ್ಯೆ 3, ಕ್ರಮಸಂಖ್ಯೆ 5, ಆನಂದ್ ಕುಮಾರ್ ಕೆ, ಸುರೇಶ್ ಕೆ ಎನ್, ಕೃಷ್ಣಮೂರ್ತಿ ಎಸ್, ಇವರು ನಮ್ಮ ಅಭ್ಯರ್ಥಿಗಳು. ಸೊ ಇವರಿಗೆ ನಮ್ಮ ಸರ್ಕಾರಿ ನೌಕರ ಸಂಘದ ಬೆಂಬಲಿತ ಅಭ್ಯರ್ಥಿಗಳು. ಸೊ ಇವರು ಒಳ್ಳೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಕೃಷ್ಣಮೂರ್ತಿ ಅವರು, ಅವರೊಂದಿಗೆ ಅವರ ಕೈಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಸುರೇಶ್ ಅವರು ಮತ್ತು ಆನಂದ್ ಕುಮಾರ್ ಅವರು ಬಂದಿದ್ದಾರೆ. ಸೊ ಅವ್ರು 3 ಜನ ಒಂದು ಒಳ್ಳೆ ಟೀಮ್, ಒಂದು ಸಿಂಡಿಕೇಟ್ ಬಂದರೆ ನಮ್ಮ KGF ಶಿಕ್ಷಕರು ಇನ್ನಷ್ಟು ಒಳ್ಳೆ ಸೇವೆ ಸಿಗ, ಈಗಾಗಲೇ ಸಿಗ್ತಾ ಇದೆ. ತಮಗೆಲ್ಲ ಗೊತ್ತಿರುತ್ತೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತ. ಶಿಕ್ಷಕರು ಯಾವುದೇ ಕುಂದುಕೊರತೆಗಳಿಗೆ ನಾವು ಇದುವರೆಗೂ ಕೂಡ ಕುಂದುಕೊರತೆಗಳೇ ಬರ್ದಂಗೆ ನೋಡ್ಕೊಂಡು ಬಂದಿದ್ದೀವಿ ಅವ್ರನ್ನ. ಸೊ ಮುಂದೆ ಕೂಡ ಹಾಗೆ ನೋಡ್ಕೊತೀವಿ, ಇನ್ನಷ್ಟು ಸೇವೆ ಮಾಡ್ತಾ. ಅವ್ರು 3 ಜನ ಗೆದ್ದಾಗ ನನಗೂ ಬಲ ಬರ್ತದೆ. ಸೊ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ,
ಶಿಕ್ಷಕರ ಕ್ಷೇಮಾಭಿವೃದ್ಧಿ ಮಾಡೋಣ, ಮತ್ತೆ ನೌಕರರ ಕ್ಷೇಮಾಭಿವೃದ್ಧಿಯನ್ನ ಬಯಸೋಣ, ಒಳ್ಳೇದ್ ಮಾಡೋಣ ಸರ್. ಒಳ್ಳೇದ್ ಮಾಡೋದಕ್ಕೆ ಯಾವ ಇದು, ನಾನು ಯಾಕೆ ಧೈರ್ಯವಾಗಿ ಮಾತಾಡ್ತಿದ್ದೇನೆ, ನಾನು ಒಳ್ಳೆ ರೀತಿಯಲ್ಲೇ ಬಂದಿದ್ದೀನಿ ಸರ್. ನನ್ನ ತಂದೆ ತಾಯಿ ನನಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ಒಳ್ಳೆ ಗುಣ ಒಳ್ಳೆ ನಡತೆ ಹೇಳ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಸರ್? ಹೆಣ್ಮಕ್ಳ ಜೊತೆ ನಾನು ಬೆಳೆದಿರೋ, ನನ್ನ ತಾಯಿ, ನನ್ನ ಚಿಕ್ಕ ವಯಸ್ಸಲ್ಲೇ ತಂದೆನ ಕಳ್ಕೊಂಡು ಇಬ್ಬರು ತಂಗಿರು, ನನ್ನ ತಾಯಿ ಜೊತೆ ನಾನು ಬೆಳೆದಿರ್ತಕ್ಕಂಥದ್ದು. ಸೊ ನನಗೆ ಸಂಸ್ಕಾರ ಗೊತ್ತಿದೆ, ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಆ ಥರ ಇದ್ದರೆ ನಾನು ಇಲ್ಲಿವರೆಗೂ ಬರ್ತಾನೇ ಇರಲಿಲ್ಲ ಸರ್. ಯಾಕೆ ರವಿರೆಡ್ಡಿ ಅವರೇ ನನ್ನನ್ನು ಪ್ರಿಫರೆನ್ಸ್ ನನಗೆ ಪ್ರಿಫರೆನ್ಸ್ ಕೊಡ್ತಾನೇ ಇರಲಿಲ್ಲ. ನಾನು ಆ ಥರ ಇದ್ದಿದ್ದೆ, ನಾನು ಆ ಒಳ್ಳೆ ರೀತಿಯಲ್ಲಿ ಇರೋದಕ್ಕೇನೆ ರವಿರೆಡ್ಡಿ ಅವರು ಮುಂದೆ ಬಿಟ್ಟಿದ್ದು. ಏನಂದ್ರೆ ಅವ್ರ ಸ್ವಾರ್ಥಕ್ಕೆ ನಾನು ಬಳಕೆ ಆಗಲಿಲ್ಲ, ಹಾಗಾಗಿ ನನ್ನನ್ನು ದ್ವೇಷ ಮಾಡ್ತಿದ್ರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಾನು ಹೆಚ್ಚಿಗೆ ಹೇಳಕ್ಕೆ ಬಯಸೋದಿಲ್ಲ. ವೀಕ್ನೆಸ್ ನೋಡಿ ಸರ್, ನಮ್ಗೆ ಯಾರು ವೀಕ್ನೆಸ್ಸು ಬೇಕಾಗಿಲ್ಲ. ನಮಗೆ ನಮ್ಮ ಕೆಲಸ ಇದೆಯಲ್ಲ, ನಮ್ಮ ಸೇವೆ ಇದೆಯಲ್ಲ, ಅದೇ ನಮ್ಮ ಬಲ. ಇನ್ನೊಬ್ಬರ ಬಲಹೀನತೆ ಕಟ್ಕೊಂಡು ನಮ್ಗೇನಾಗಬೇಕು? ಆ ಬಲಹೀನತೆ ಬಗ್ಗೆ ನನಗೆ ಆ ಯಾರ ಬಲಹೀನತೆಯನ್ನು ಇಟ್ಕೊಂಡು ನಾವು ಯಾವ ಕೆಲಸನೂ ಮಾಡ್ತೇವೆ. ಪ್ರೀತಿ ವಿಶ್ವಾಸದಿಂದ ಗೆಲ್ತೇವೆ ಹೊರತು ಯಾರ ಬಲಹೀನತೆ ನಮ್ಗೆ ಬೇಕಾಗಿಲ್ಲ. ರೆಕಾರ್ಡ್ ಮಾಡ್ಕೊಳ್ಳೋದು ಅವ್ರು, ಅದು ಆ ರೆಕಾರ್ಡ್ ಇದೆ ನನ್ನ ಹತ್ರ, ಈ ರೆಕಾರ್ಡ್ ಇದೆ. ನಮ್ಮ ಫೋನಲ್ಲಿ ಯಾವ ರೆಕಾರ್ಡು ಇರೋದಿಲ್ಲ, ನಾವು ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ಆ ಜಾಯಮಾನು ಅಲ್ಲ ನಮ್ದು. ಸೊ ಹಾಗಾಗಿ ನಾನು ಅವ್ರಿಗೆ ಇನ್ಮೇಲಾದ್ರೂ ಇಂಥ ಒಂದು ಅವ್ರ ಒಂದು ನಿವೃತ್ತಿ ಹೊಂದಿ ಮನೆಯಲ್ಲಿರ್ತಕ್ಕಂಥದ್ದು ಎಲ್ರಿಗೂ ಒಂದು ಗೌರವ ಭಾವನೆ ಬರೋ ರೀತಿಯಲ್ಲಿ ಇದ್ಮೇಲೆ ಆದ್ರೂ ನಡ್ಕೋಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಪಾಠ ಮಾಡ್ತಕ್ಕಂಥದ್ದು, ನನ್ನ ಮಕ್ಕಳು ನಂಗೆ ಸರ್ಟಿಫಿಕೇಟ್ ಕೊಡ್ಬೇಕು. ನಾನು ಹೇಗೆ ಪಾಠ ಮಾಡ್ತೀನಿ, ಏನು ಮಾಡ್ತೀನಿ ಕ್ಲಾಸಲ್ಲಿ ಅಂತ ನನ್ನ ಮಕ್ಕಳು ಸರ್ಟಿಫಿಕೇಟ್ ಕೊಡ್ಬೇಕು. ನನಗೆ ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಆಮೇಲೆ ಅವರು ಅಧ್ಯಕ್ಷರಾಗಿದ್ದಂಥವ್ರೆ, ಅವರು ಟೀಚರಾಗಿದ್ದಂಥವ್ರೆ, ಅವರು ಪಾಠ ಹೇಗೆ ಮಾಡಿದ್ರು, ಏನು ಮಾಡಿದ್ರು ಅಂತ ಅವ್ರ ಆತ್ಮಸಾಕ್ಷಿಗೆ ಬಿಡ್ತೀನಿ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಮತ್ತೆ ನಾವು ಸರ್ಕಾರಿ ನೌಕರರು, ಸರ್ಕಾರ ನಮ್ದು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸರ್ಕಾರಿ ನೌಕರು, ಸರ್ಕಾರ ಯಾವ್ದಿದ್ರೆ ಸರ್ಕಾರದ ನಿಯಮಗಳು ಏನಿದೆ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ಅಷ್ಟೇ ಬಿಟ್ರೆ ಸರ್ಕಾರ ನಮ್ದು, ನಾನು ಹೇಳ್ದಂಗೆ ಅಂತ ನಾನು ಯಾವತ್ತೂ ನಾನು ಎಲ್ಲೂ ಹೇಳಿಲ್ಲ. ನೀವೇ ಬಹಳಷ್ಟು ವೇದಿಕೆಗಳಲ್ಲಿ ನನ್ನನ್ನು ನೋಡಿರ್ತೀರ. ನಾನು ಎಲ್ಲೂ ಕೂಡ ನಾನು ನನ್ನ ಒಂದು ಸ್ಥಾನಮಾನಕ್ಕೆ ತಕ್ಕ ಹಾಗೆ ನಾನು ಗೌರವದಿಂದ ಮಾತಾಡಿರ್ತೀನಿ. ಮತ್ತು ಯಾರನ್ನು ನಾನು ಅವಹೇಳನ ಮಾಡಿ ನಾನು ಏನೋ ಅಧಿಕಾರ ದರ್ಪದಿಂದ ನಾನು ಯಾವತ್ತೂ ಮಾತಾಡಿಲ್ಲ. ನಾನೊಬ್ಬ ಸರ್ಕಾರಿ ನೌಕರರ ಸೇವಕ, ಜನರ ಸೇವಕ, ಮಕ್ಕಳ ಶಿಕ್ಷಕ ಅಂತೇಳಿ ನಾನು ಕೆಲಸ ಮಾಡಿದ್ದೀನಿ ಹೊರತು ಆ ರೀತಿ ದರ್ಪದಿಂದ ನಾನು ಯಾವತ್ತೂ ಎಲ್ಲೂ ಕೂಡ ನಡ್ಕೊಂಡಿಲ್ಲ. ಆ ಥರ ಉದಾಹರಣೆಗಳಿದ್ರೆ ಏನಾದರೂ ಇದ್ರೆ ಹೇಳ್ಬೋದು. ಮತ್ತೆ ರವಿರೆಡ್ಡಿ ಅವರು ಏನೆಲ್ಲ ಹೇಳಿದರೆ ಅದೆಲ್ಲ ಬೇಸ್ಲೆಸ್, ಯಾವುದೋ ಎಲ್ಲ ಆಧಾರರಹಿತ, ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿಯೋ ಕೆಲಸ ಮಾಡಿದ್ದಾರೆ. ಅದನ್ನ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಒಂದೇ, ನಾಳೆ ಚುನಾವಣೆ ಇದೆ, ನರಸಿಂಹಮೂರ್ತಿ ಪರವಾಗಿ ನಿಂತಿರ್ತಕ್ಕಂಥ ಯಾವುದೇ ಕ್ಯಾಂಡಿಡೇಟ್ಗಳು ಗೆಲ್ಲಬಾರ್ದು ಅಥವಾ ಓಟ್ಗಳು ಒಂದು ಸ್ವಲ್ಪ ಚೆಲ್ಲಾಪಿಲ್ಲೆ ಆಗ್ಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅವ್ರಿಗೆ. ಸೊ ಹಾಗಾಗಿ ಮತ್ತೆ ಯಾವ ಇಲಾಖೆಗೆ ಎಷ್ಟು ಸ್ಥಾನಗಳು ಕೊಡಬೇಕು, ಮತ್ತೆ ಚುನಾವಣಾಧಿಕಾರಿಯನ್ನ ಯಾರನ್ನ ನೇಮಕ ಮಾಡಬೇಕು ಅಂತಕ್ಕಂಥದ್ದು ಯಾರಿಗೆ ಬಿಟ್ಟಿದ್ದು? ನಮ್ಮ ಕಾರ್ಯಕಾರಿ ಸಮಿತಿ ಬಿಟ್ಟಿದ್ದು. ಅವರು ಅಧ್ಯಕ್ಷರಾಗಿದ್ದಾಗಲೂ ಕೂಡ ಚುನಾವಣಾಧಿಕಾರಿ ನೇಮಕ ಮಾಡ್ಕೊಳ್ತಕ್ಕಂಥದ್ದು ಯಾವ ಇಲಾಖೆಗೆ ಎಷ್ಟು ಸ್ಥಾನಗಳು ಕೊಡಬೇಕು ಅಂತ ಅವ್ರು ನಿರ್ಧಾರ ಮಾಡ್ಕೊಂಡಿದ್ರು. ಇವತ್ತು ನಾನು ಅಧ್ಯಕ್ಷನಾಗಿದ್ದು ನನ್ನ ಕಾರ್ಯಕಾರಿ ಸಮಿತಿ ಯಾವ ರೀತಿ ತೀರ್ಮಾನ ತಗೊಳ್ತೋ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು. ರಾಜ್ಯಾಧ್ಯಕ್ಷರು ಸುಮ್ಮನೆ ಅನುಮೋದನೆ ಕೊಡಲ್ಲ, ಎಲ್ಲವನ್ನ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಮಾತ್ರ ಅಲ್ಲೇ ಅನುಮೋದನೆ ಕೊಡ್ಲಿಕ್ಕೆ ಸಾಧ್ಯ. ಅವರೇ ಹೇಳ್ತಾರೆ ಚುನಾವಣೆ ನಾನು ಕೋರ್ಟ್ಗೆ ಹೋಗಿದ್ದೆ ಅದು ಕೇಸ್ ಆಗಲ್ಲ ಅದಾಗಲ್ಲ ಅಂತ ಹೇಳ್ತಾರ. ಸೊ ಅದನ್ನ ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಸೊ ಹಾಗಾಗಿ ನಾನು ಎಲ್ಲ ಏನು ನನಗೆ ತಿಳಿದಿರೋ ಮಟ್ಟಿಗೆ ನಾನೆಲ್ಲ ಕ್ರಮಬದ್ಧವಾಗಿ, ನಿಯಮಬದ್ಧವಾಗಿ, ಕಾನೂನುಬದ್ಧವಾಗಿ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮತ್ತೆ ಚುನಾವಣಾ ಅಧಿಕಾರಿಗಳ ಮೇಲೆ ಸುಖಾ ಸುಮ್ಮನೆ ಹೇಳ್ತಕ್ಕಂಥದ್ದು ತಪ್ಪು. ಅವ್ರ ಕೆಲಸವನ್ನು ಅವರು ಕ್ರಮಬದ್ಧವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ನಮ್ಮ ಮಾನ್ಯ ಶಾಸಕರ ಪಿ ಎವರಾಗಿರ್ತಕ್ಕಂಥ ಸೋಮಣ್ಣನ ಅವ್ರ ಬಗ್ಗೆ ಮಾತಾಡ್ತಾರೆ. ನೋಡಿ, ಸೋಮಣ್ಣನ ಅವರು ಸರ್ಕಾರಿ ನೌಕರರು, ಅವ್ರ ನಿವೃತ್ತಿ ಏನಾಗಿಲ್ಲ. ನಾನು ಒಬ್ಬ ಸರ್ಕಾರಿ ನೌಕರ, ಹಾಗಾಗಿ ಇವತ್ತು ನಮ್ಮ ಸಂಘಟನೆ ಚುನಾವಣೆ ನಡೀತಾ ಇದೆ. ಅವರು ಒಬ್ಬರು ಸರ್ಕಾರಿ ನೌಕರರು, ನಮ್ಮ ಸಂಘಟನೆಯ ಬಗ್ಗೆ, ನಮ್ಮ ನೌಕರರ ಹಿತಾಸಕ್ತಿ ಬಗ್ಗೆ ಚರ್ಚೆ ಮಾಡುವಂಥ ಅಧಿಕಾರ ಅಥವಾ ವಿಶ್ವಾಸ ನಮಗಿದೆ. ಸೊ ಹಾಗಾಗಿ ಸೋಮಣ್ಣನವರು ನನ್ನ ಸಂಘದ ಚುನಾವಣೆ ನಡೀತಾ ಇದೆ ಅಂದಾಗ ಅವರಲ್ಲಿ ಕೆಲವೊಂದು ಸಲಹೆ ಮಾರ್ಗದರ್ಶನ ತಗೊಳ್ತಕ್ಕಂಥದ್ದು, ಅವರಿಂದ ಕೆಲವೊಂದು ಮಾರ್ಗದರ್ಶನ ತಗೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು. ಅವರು ಕೂಡ ನಮ್ಮ ಸರ್ಕಾರಿ ನೌಕರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಸಲಹೆ ಮಾರ್ಗದರ್ಶನ ಕೊಡ್ತಾರೆ, ತಗೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅಷ್ಟು ಬಿಟ್ಟರೆ ಪಾಪ ಅವರು ಯಾರಿಗೂ ಕೂಡ ಕರೆ ಮಾಡಿ ಅದಕ್ಕೆ ಏನಾದರೂ ಒಂದು ಆಧಾರ ಕೊಡಬೇಕು, ಸುಮ್ಮ ಸುಮ್ಮನೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ತಪ್ಪಾಗ್ತದೆ. ದಯವಿಟ್ಟು ಏನೇ ಯಾರೇ ಏನೇ ಮಾತಾಡಲಿ ಆಧಾರ ಇಟ್ಕೊಂಡು ಮಾತಾಡಬೇಕು. ಒಬ್ಬರನ್ನ ತೇಜವಧೆ ಮಾಡ್ತಕ್ಕಂಥದ್ದು ಅಷ್ಟು ಆ ಮಟ್ಟಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜೊತೆಗೆ ಇನ್ನೊಂದು ಹೇಳ್ತಾರೆ, ಸಿಕ್ಕಿದವ್ರ ಮೇಲೆಲ್ಲ ಕೇಸ್ ಹಾಕ್ತಾರೆ, ಸಿಕ್ಕಿದವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಅಂತಕ್ಕಂಥದ್ದು. ನಿಜವಾಗ್ಲೂ ನಮ್ಮ KGF ನಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಬದುಕ್ತಾ ಇರತಕ್ಕಂಥ ಒಂದು ಪ್ರದೇಶ ಅಂದ್ರೆ ಅದು KGF. ನಾನು ಎಲ್ಲಿಂದನೋ ಚಿಂತಾಮಣಿಯಿಂದ ಬಂದು ಇವತ್ತು KGF ನಲ್ಲಿ ಇದ್ದೀನಿ. ಇವತ್ತಿಗೂ ಕೂಡ ನಮ್ಗೆ ಯಾವುದೇ ಜಾತಿ ಭೇದಗಳಿಲ್ಲ. ನಾವೆಲ್ಲ ಅಣ್ಣ ತಮ್ಮದ್ರಿಂದ ಅಕ್ಕ ತಂಗಿರಿಂದ ಬಾಳ್ತಾ ಇದೀವಿ. ಇಲ್ಲಿ ನಮ್ಗೆ ಯಾವುದು ಜಾತಿ ಭೇದ ಭಾವ ಇಲ್ಲ. ಒಂದೇ ಒಂದು ಅಟ್ರಾಸಿಟಿ ಕೇಸ್ ನಾವು ಹಾಕಿದೀವಿ ಅನ್ನೋದಾದ್ರೆ FIR ಕಾಪಿ ಅವರು ತಂದು ತೋರಿಸ್ಲಿ. ನಾನು ನಾಳೆನೆ ಸರ್ಕಾರಿ ನೌಕರ ಸಂಘ ಬಿಟ್ಟು ನಾನು ನಾಳೆನೆ ಹೊರಗಡೆ ಹೋಗ್ಲಿಕ್ಕೆ ತಯಾರಿದ್ದೀನಿ. ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಂದೇ ಒಂದು ಉದಾಹರಣೆ, ಒಂದೊಂದು FIR ಕಾಪಿ ನಾನು ಕೊಡಬೇಕು. ಸುಮ್ಮನೆ ಸುಖ ಸುಮ್ಮನೆ ಹೇಳಬಾರ್ದು.
ಮತ್ತೆ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ, ಹಾಕಿದ್ದೀನಿ ನಾನು ಒಬ್ಬರ ಮೇಲೆ ಯಾಕೆ ಹಾಕಿದ್ದೀನಿ, ನನ್ನ ವಿಚಾರಕ್ಕೆ ಬಂದಿದ್ರೆ ನಾನೇನು ತಲೆ ಕೆಡಿಸ್ಕೊಂತಾ ಇರಲಿಲ್ಲ, ನನ್ನ ತಾಯಿ ನನ್ನ ತಂದೆ ನನ್ನ ತಂಗಿ ನನ್ನ ಪತ್ನಿ ಬಗ್ಗೆ ಎಲ್ಲ ಮಾತಾಡ್ತಾರೆ, ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾರೆ, ಕೆಟ್ಟ ಕೆಟ್ಟದಾಗ ಮೆಸೇಜ್ ಹಾಕಿದ್ದಾರೆ. ಸೊ ಅದನ್ನ ಬೇಸಾಗಿ ಇಟ್ಕೊಂಡು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸುಮ್ ಸುಮ್ಮನೆ ಕಂಪ್ಲೇಂಟ್ ಕೊಡಿ ತಗೊಳ್ಳಿ ಸರ್ ಅಂದ್ರೆ ತಗೊಳ್ತಾರೆ ಪೊಲೀಸ್ ಸ್ಟೇಷನಲ್ಲಿ, ಒಂದು ಆಧಾರ ಇರಬೇಕಲ್ವಾ? ಸೊ ಆ ಆಧಾರಗಳನ್ನ ಇಟ್ಕೊಂಡೆ ನಾನು ಒಂದು ಕೇಸ್ ಹಾಕಿದ್ದೀನಿ. ಬಿಟ್ಟರೆ ಯಾರಾದ್ರೂ ಆಗಲಿ, ನೀವಾದ್ರೆ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಹೆಂಡತಿ ಮಕ್ಕಳ ಬಗ್ಗೆ ಬಂದ್ರೆ ನೀವು ಸುಮ್ಮನೆ ಇರ್ತೀರಾ? ಸೊ ನಾನು ಹಾಗೆ, ನನಗೂ ಸ್ವಾಭಿಮಾನ ಇದೆ, ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ನಾನು ಕೂಡ ಸುಮ್ಮನೆ ಇರಲ್ಲ. ಹಾಗಾಗಿ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿದ್ದೀನಿ. ಅವ್ರಿಗೆ ಇನ್ಮೇಲಾದ್ರೂ ಬುದ್ಧಿ ಬರಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀನಿ ಹೊರತು ಅವರು ನನ್ನ ಒಬ್ಬರ ಬಗ್ಗೆ ಮಾತಾಡಿಲ್ಲ. ಸಿಕ್ಕಿದವ್ರ ಬಗ್ಗೆ ಎಲ್ಲ ವಾಟ್ಸಪ್ ಅಲ್ಲಿ ಹಾಕ್ತಾ ಇರೋದು ಅವ್ರನ್ನ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಸೊ ನನ್ನನ್ನು ತೇಜೋವಧೆ ಬೇಕಾದಷ್ಟು ಮಾಡಿದ್ರು, ಆದ್ರೆ ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ನಾನು ನನ್ನ ನೌಕರ ಆದ್ರೇನು ಯಾರಾದ್ರೇನು ಅಂತೇಳಿ, ನಾನೊಬ್ಬ ನೌಕರ ಸಂಘದ ಅಧ್ಯಕ್ಷನಾಗಿದ್ರು ಕೂಡ ನೌಕರನ ಮೇಲೆ ನಾನು ಒಂದು ಕೇಸ್ ಹಾಕ್ಬೇಕಾಯ್ತು. ಯಾಕೆಂದ್ರೆ ಅವರು ನನ್ನ ಕುಟುಂಬದ ವಿಚಾರಕ್ಕೆ ಬಂದಿದ್ದಾರೆ. ಸೊ ಇಷ್ಟು ಹೇಳಿ ದಯವಿಟ್ಟು ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಒಂದು ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಕೂಡ ಮತ ಹಾಕಬೇಕು. ನಾವೆಲ್ಲರೂ ಕೂಡ ಇಲ್ಲಿ ಅಧ್ಯಕ್ಷ ನಾನೇ ಅಂತಲ್ಲ, ನನ್ನ ಕಾರ್ಯಕಾರಿ ಸಮಿತಿ ಯಾರನ್ನು ಆಯ್ಕೆ ಮಾಡ್ತಾರೋ ಅವ್ರ ಅಧ್ಯಕ್ಷರಾಗ್ತಾರೆ. ನಮ್ಮ ಸಂಘ ಚೆನ್ನಾಗಿರ್ಬೇಕು, ನಮ್ಮ ಕೆಜಿಎಫ್ ನೌಕರರು ಚೆನ್ನಾಗಿರ್ಬೇಕು, ನಾವೆಲ್ಲ ಚೆನ್ನಾಗಿದ್ರೆ ಸಾರ್ವಜನಿಕರಿಗೆ ಒಳ್ಳೆ ನಾವು ಅನುಕೂಲ ಮಾಡಿಕೊಡ್ಲಿಕ್ಕೆ, ಅವ್ರಿಗೆ ಸರ್ಕಾರದ ಸವಲತ್ತುಗಳನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸೋದಕ್ಕೆ ಸಹಾಯ ಆಗುತ್ತೆ. ಎಲ್ಲರೂ ನಮ್ಮ ಸಮಾಜ ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶನ ನಾವು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಸರಿ.